ನಿಮ್ಮ ಫೋನ್ ತುಂಬಾ ಬಿಸಿ ಆಗ್ತಿದೆಯಾ? ಅಥವಾ ಚಾರ್ಜಿಂಗ್ ತುಂಬಾ ಬೇಗ ಕಮ್ಮಿ ಆಗ್ತಿದೆಯಾ? ಅಥವಾ ಓವರ್ ಹೀಟ್ ಆಗೋದು ಮತ್ತು ಸ್ಟ್ರಕ್ ಆಗೋದು ಆಗ್ತಿದೆಯಾ? ಹಾಗಾದ್ರೆ ನೀವು ಆ ಫೋನ್ನ ಚಾರ್ಜಿಂಗ್ ಅನ್ನ ಸರಿಯಾದ ಕ್ರಮದಲ್ಲಿ ಮಾಡ್ತಿಲ್ಲ. ಸೊ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ನಿಮಗೆ ಚಾರ್ಜಿಂಗ್ ಟಿಪ್ಸ್ ಅನ್ನ ಕೊಡ್ತೀನಿ. ಸೊ ನೀವು ಅದನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಒಂದು ಬ್ಯಾಟ್ರಿ ಲೈಫ್ ಹೆಚ್ಚಾಗ್ಬೋದು ಅಂತ ಹೇಳ್ತೀನಿ. ಸೊ ಬನ್ನಿ. ನಮಸ್ಕಾರ ಫ್ರೆಂಡ್ಸ್, ನಾನು ಬಸವರಾಜ್ ಜಿನರಾಳಿ. ಫ್ರೆಂಡ್ಸ್, ಇವತ್ತು ನಾನು 5 ಚಾರ್ಜಿಂಗ್ ಟಿಪ್ಸ್ ಅನ್ನ ನಿಮಗೆ ಕೊಡ್ತೀನಿ. ಸೊ ಒಂದೊಂದಾಗಿ ಅನ್ಲಾಕ್ ಮಾಡ್ತಾ ಹೋಗೋಣ. ಮೊದಲೇದಾಗಿ, ಯೂಸ್ ಒರಿಜಿನಲ್ ಆರ್ ಜೆನ್ಯೂನ್ ಚಾರ್ಜರ್ಸ್. ಸೊ ಮೊದಲೇದಾಗಿ ಫ್ರೆಂಡ್ಸ್, ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ. ಏನಪ್ಪ ಅಂತಂದ್ರೆ, ಬೇರೆ ಬೇರೆ ಯಾವುದೋ ಥರ್ಡ್ ಪಾರ್ಟಿ ಚಾರ್ಜರ್ ಗಳನ್ನ ಯೂಸ್ ಮಾಡೋದು ಅಥವಾ ಬೇರೆ ಕೇಬಲ್ ಗಳನ್ನ ಯೂಸ್ ಮಾಡೋದು. ಸೊ ಇದು ತುಂಬಾ ರಾಂಗ್ ಅಂತ ಹೇಳ್ಬೋದು. ನಿಮ್ಮ ಸ್ಮಾರ್ಟ್ ಫೋನ್ ಜೊತೆ ಯಾವುದು ಒಂದು ಕೇಬಲ್ ಮತ್ತು ಒಂದು ಚಾರ್ಜಿಂಗ್ ಅಡಾಪ್ಟರ್ ಬಂದಿರುತ್ತದೆ, ಅದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಬ್ಯಾಟ್ರಿ ಲೈಫ್ ತುಂಬಾ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ನೀವು ಎಮರ್ಜೆನ್ಸಿ ಟೈಮ್ ಅಲ್ಲಿ ನೀವು ಬೇರೆ ಚಾರ್ಜರ್ ನ ಯೂಸ್ ಮಾಡಿ, ಆದ್ರೆ ಕಂಟಿನ್ಯೂಸ್ ಆಗಿ ಅದೇ ಅಡಾಪ್ಟರ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ಫೋನಿನ ಬ್ಯಾಟ್ರಿ ಹೆಚ್ಚು ದಿನ ಬಾಳಿಕೆ ಬರೋದಿಲ್ಲ. ಸೆಕೆಂಡ್ ಪಾಯಿಂಟ್, ಚಾರ್ಜ್ ಬಿಟ್ವೀನ್ 20 to 90%. ಸೊ ಫ್ರೆಂಡ್ಸ್, ತುಂಬಾ ಜನ ಒಂದು ಮಿಸ್ಟೇಕ್ ಅನ್ನ ಮಾಡ್ತಾರೆ, 20% ಕೆಳಗಡೆ ಬಂದಾಗಲೇ ಚಾರ್ಜಿಂಗ್ ಅನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗ್ ಮಾಡೋದ್ರಿಂದ ನಿಮ್ಮ ಬ್ಯಾಟ್ರಿ ಲೈಫ್ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಫ್ರೆಂಡ್ಸ್, ನಿಮ್ಮ ಫೋನ್ ಯಾವಾಗ 30% ಅಥವಾ 25% ಬರುತ್ತೆ, ನೀವು ಅವಾಗಲೇ ಚಾರ್ಜಿಂಗ್ ಅನ್ನ ಸ್ಟಾರ್ಟ್ ಮಾಡಿ, ಮತ್ತು ಅದು ಯಾವಾಗ 85 to 90% ಬರುತ್ತೆ, ಸೊ ಅವಾಗ ನೀವು ಸ್ಟಾಪ್ ಮಾಡಿ. ನೀವು ಕಂಟಿನ್ಯೂ ಅಬೌವ್ 90 ಮಾಡೋದ್ರಿಂದ ನಿಮ್ಮ ಫೋನ್ ಹೀಟ್ ಆಗೋದು ಮತ್ತು ನಿಮ್ಮ ಬ್ಯಾಟ್ರಿ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ. ಆದಷ್ಟು 20 to 85% ಒಳಗೆ ನಿಮ್ಮ ಚಾರ್ಜಿಂಗ್ ಅನ್ನ ಮಾಡಿ. ಸೊ ಫ್ರೆಂಡ್ಸ್, ಥರ್ಡ್ ಪಾಯಿಂಟ್ ಬಂದು, ಸ್ಟಾಪ್ ವಾಚಿಂಗ್ ವಿಡಿಯೋಸ್ ಅಂಡ್ ಗೇಮಿಂಗ್ ವೈಲ್ ಮೊಬೈಲ್ ಚಾರ್ಜಿಂಗ್. ಸೊ ಫ್ರೆಂಡ್ಸ್, ಇದನ್ನು ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ. ನೀವು ಫೋನ್ ನ ಚಾರ್ಜ್ ಹಾಕ್ಬಿಟ್ಟು ಏನಾದರೂ ವಿಡಿಯೋಸ್ ನ ನೋಡ್ತಿರೋ ಅಥವಾ ಹೈ ಸೆಟ್ಟಿಂಗ್ ಅಲ್ಲಿ ಗೇಮ್ ಅನ್ನ ಆಡ್ತೀರ ಅಂದ್ರೆ, ಖಂಡಿತ ನಿಮ್ಮ ಫೋನ್ ಒಂದು ತುಂಬಾನೇ ಹೀಟ್ ಆಗುತ್ತೆ ಮತ್ತು ಅದರ ಬ್ಯಾಟ್ರಿ ಸೆಲ್ಸ್ ಹಾಳಾಗುತ್ತೆ. ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಫೋನ್ ನ ಬ್ಯಾಟ್ರಿ ಲೈಫ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗುತ್ತೆ. ಸೊ ಚಾರ್ಜಿಂಗ್ ಹಾಕಿದಾಗ ನಿಮ್ಮ ಫೋನ್ ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಕ್ ಹೋಗ್ಬೇಡಿ, ಅದು ಚಾರ್ಜಿಂಗ್ ಆಗಕ್ಕೆ ಬಿಟ್ಬಿಡಿ. ಚಾರ್ಜಿಂಗ್ ಆದ್ಮೇಲೆ ನೀವು ಬೇಕಾದ್ರೆ ಯೂಸ್ ಮಾಡಬಹುದು. ನಾಲ್ಕನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಅವಾಯ್ಡ್ ಓವರ್ ನೈಟ್ ಚಾರ್ಜಿಂಗ್. ಸೊ ಫ್ರೆಂಡ್ಸ್, ಇದನ್ನು ಕೂಡ ತುಂಬಾ ಆಗ ಜನ ತುಂಬಾ ಮಿಸ್ಟೇಕ್ ಮಾಡ್ತಿದ್ರು. ನೀವು ನೈಟ್ ಎಲ್ಲ ಚಾರ್ಜ್ ಇಡೋದ್ರಿಂದ ನಿಮ್ಮ ಫೋನ್ಗೆ ಎಫೆಕ್ಟ್ ಆಗುತ್ತೆ ಅಂತ ಕೇಳ್ಬೋದು. ಖಂಡಿತ ಎಫೆಕ್ಟ್ ಆಗುತ್ತೆ. ನೀವು ಓವರ್ ನೈಟ್ ಚಾರ್ಜ್ ಮಾಡೋದ್ರಿಂದ ನಿಮ್ಮ ಫೋನ್ 100%ಗಿಂತ ಜಾಸ್ತಿ ಅದು ಕರೆಂಟ್ ಅನ್ನ ಪುಷ್ ಮಾಡೋದ್ರಿಂದ ನಿಮ್ಮ ಬ್ಯಾಟ್ರಿ ಸೆಲ್ಸ್ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ, ಮತ್ತು ಇದರಿಂದ ನಿಮ್ಮ ಬ್ಯಾಟ್ರಿ ಲೈಫ್ ತುಂಬಾನೇ ಹಾಳಾಗುತ್ತೆ ಅಂತಾನೆ ಹೇಳ್ಬೋದು. ಮತ್ತು ಅದು ಲಾಂಗ್ ಟರ್ಮ್ ಬರೋದು, ಶಾರ್ಟ್ ಟರ್ಮ್ ಮೇಲೆ ಆಲ್ಮೋಸ್ಟ್ ಬಿಸಿ ಆಗೋದು, ಬೇಗ ಚಾರ್ಜ್ ಕಮ್ಮಿ ಆಗೋದು, ಈ ತರ ಒಂದು ಪ್ರಾಬ್ಲಮ್ಸ್ ಎಲ್ಲ ಕಾಣಕ್ ಹಿಡ್ತೇವೆ ಫ್ರೆಂಡ್ಸ್. ಸೊ ಅದರಿಂದ ನೀವು ಓವರ್ ನೈಟ್ ಚಾರ್ಜ್ ಮಾಡೋದನ್ನ ಸ್ಟಾಪ್ ಮಾಡಿ. ಸೊ ಈಗೀಗ ಫ್ಲಾಗ್ಶಿಪ್ ಸ್ಮಾರ್ಟ್ ಫೋನ್ಗಳು, ದೊಡ್ಡ ದೊಡ್ಡ 5G ಸ್ಮಾರ್ಟ್ ಫೋನ್ಗಳು ಬಂದಿವೆ, ಅದರಲ್ಲಿ ಎಲ್ಲ ಆಪ್ಟಿಮೈಸೇಷನ್ ಹಾಕಿ ಎಲ್ಲ ಸಾಫ್ಟ್ವೇರ್ ಅಪ್ಡೇಷನ್ ಮಾಡಿ ಕೊಟ್ಟಿರ್ತಾರೆ. ಆದ್ರೂ ಕೂಡ ನೀವು ನಿಮ್ಮ ಬ್ಯಾಟ್ರಿ ಲೈಫ್ ಲಾಂಗ್ ಟರ್ಮ್ ಬರಬೇಕು ಅಂದ್ರೆ ನೀವು ಓವರ್ ನೈಟ್ ಚಾರ್ಜ್ ಮಾಡೋದನ್ನ ಅವಾಯ್ಡ್ ಮಾಡಲೇಬೇಕು. 5ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಫ್ರೆಂಡ್ಸ್, ನೀವು ನಿಮ್ಮ ಮೊಬೈಲ್ ಅಲ್ಲಿ ತುಂಬಾನೇ ಅಪ್ಲಿಕೇಶನ್ ಗಳನ್ನ ಯೂಸ್ ಮಾಡ್ತಿರ್ತೀರಾ. ಸೊ ಅದರಲ್ಲೂ ಎಲ್ಲ ಅಪ್ಲಿಕೇಶನ್ ರನ್ ಇರುತ್ತೆ. ಸೊ ನೀವು ಮೊಬೈಲ್ ಸೆಟ್ಟಿಂಗ್ ಅಲ್ಲಿ ಚೆಕ್ ಮಾಡಬಹುದು ಯಾವ್ಯಾವ ಅಪ್ಲಿಕೇಶನ್ ಯಾವ್ಯಾವ ಎಷ್ಟೆಷ್ಟು ಬ್ಯಾಟ್ರಿ ತಿಂತಾ ಇದೆ ಅಂತ. ಸೊ ನೀವು ಅಪ್ಲಿಕೇಶನ್ ಅವಶ್ಯಕತೆ ಇಲ್ಲ ಅಂದ್ರೆ ನೀವು ಅದನ್ನ ರಿಮೂವ್ ಮಾಡಿಬಿಡಿ, ಅಥವಾ ನಿಮಗೆ ಅದರಿಂದ ಏನು ಯೂಸ್ ಇಲ್ಲ ಅಂದ್ರೆ ಅನ್ಇನ್ಸ್ಟಾಲ್ ಮಾಡಿ. ಯಾಕಂದ್ರೆ ಆ ಅಪ್ಲಿಕೇಶನ್ ಗಳು ನಿಮ್ಮ ಬ್ಯಾಟ್ರಿ ಲೈಫ್ ಅನ್ನ ಕನ್ಸ್ಯೂಮ್ ಮಾಡ್ತಿರುತ್ತೆ. ಸೊ ನಿಮ್ಗೆ ಯಾವ ಅವಶ್ಯಕತೆ ಇದೆ ಅದನ್ನಷ್ಟೇ ಮಾತ್ರ ಯೂಸ್ ಮಾಡಿ. ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಬ್ಯಾಟ್ರಿ ಲೈಫ್ ಇನ್ನೂ ಜಾಸ್ತಿ ಬಾಳಿಕೆ ಬರಬಹುದು. ಮತ್ತು ನಿಮ್ಮ ಸ್ಮಾರ್ಟ್ ಫೋನ್ ಗಳಿಗೆ ಬ್ಯಾಟ್ರಿ ಆಪ್ಟಿಮೈಸೇಷನ್ ಮತ್ತು ಬ್ಯಾಟ್ರಿ ಸೇವರ್ ಆಪ್ಷನ್ ಅನ್ನು ಕೊಟ್ಟಿರ್ತಾರೆ. ಸೊ ನೀವು ಇದನ್ನ ಆನ್ ಮಾಡ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಕೆಲವೊಂದು ತುಂಬಾ ಜನ ಆನ್ ಮಾಡ್ಕೊಳ್ಳ, ಆನ್ ಮಾಡ್ಕೊಂಡ್ರೆ ನಿಮ್ಮ ಬ್ಯಾಟ್ರಿ ಲೈಫ್ ಇನ್ನೂ ಸ್ಮಾರ್ಟ್ ಆಗಿ ಮತ್ತು ಇನ್ನೂ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ. ಕೆಲವೊಂದು ಸಿಂಪಲ್ ಚಾರ್ಜಿಂಗ್ ಟಿಪ್ಸ್ ಅನ್ನ ಕೊಟ್ಟಿದ್ದೀನಿ. ಸೊ ನಿಮಗೆ ಇದು ಹೆಲ್ಪ್ಫುಲ್ ಆಗ್ಬೋದು. ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಬೇರೆ ಬೇರೆ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಧನ್ಯವಾದಗಳು.